press the bell icon on the YouTube app and never miss another update. हाय हेलो ವಿದ್ಯಾರ್ಥಿಗಳೆ ಹೇಗಿದ್ದೀರಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ಬೀಜಗಣಿತದ ಒಂದು ಪಾಠವಾಗಿರತಕ್ಕಂಥ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಭ್ಯಾಸ 3.3 ಅಭ್ಯಾಸದ ಮೊದಲನೇ ಮೇನಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಕೂಡ ಮುಗಿಸ್ಕೊಂಡಿದ್ದೀವಿ. ಹೌದಾ? ಈಗ ಎರಡನೇ ಮೇನ್ ಹೋಗೋಣ. ಎರಡನೇ ಮೇನಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮತ್ತು ಮೂರನೇ ಮೇನಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಓಕೆನಾ? ಓಕೆ. ಬೀಜಗಣಿತ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ 3.3 ಸರಿನಾ? ಓಕೆ. 2x + 3y = 11 ಮತ್ತು 2x - 4y = -24 ಅನ್ನು ಬಿಡಿಸಿರಿ ಮತ್ತು ಇದರಿಂದ y = mx + 3ರಲ್ಲಿ mನ ಬೆಲೆಯನ್ನು ಕಂಡುಹಿಡಿಯಿರಿ. ಓಕೆ. ಇಲ್ಲಿ ಎರಡು ಇಕ್ವೇಷನ್ಸ್ ಕೊಟ್ಟಿದ್ದಾರೆ. ನಾವು ಈ ಇಕ್ವೇಷನ್ಸ್ಗಳಿಗೆ ಸಮೀಕರಣಗಳಿಗೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಎಮ್ನ ಬೆಲೆಯನ್ನು ಕಂಡುಹಿಡಬೇಕು. ಅಲ್ಲಿ ಎಮ್ ಕಂಡುಹಿಡಿಯೋದಕ್ಕೆ ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ, y = mx + 3 ಅಂತ. ಸರಿನಾ? ಓಕೆ. ಈ ಲೆಕ್ಕವನ್ನು ಮಾಡೋಣ. ಫಸ್ಟು ಇಕ್ವೇಷನ್ಸ್ ಏನು ಲೆಕ್ಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಆ ಸಮೀಕರಣಗಳನ್ನು ಫಸ್ಟ್ ಬರ್ಕೊಳ್ಳೋಣ. 2x + 3y = 11 ಇದು ಇಕ್ವೇಷನ್ ನಂಬರ್ 1. 2x - 4y = -24 ಇಕ್ವೇಷನ್ ನಂಬರ್ 2. ಸರಿ, ನೀವು ಇಲ್ಲಿ ಯಾವ ಇಕ್ವೇಷನ್ಸ್ ಬೇಕಾದರೂ ತೊಗೋಬೋದು. ಇಕ್ವೇಷನ್ 1 ತೊಗೋಬೋದು, ಇಕ್ವೇಷನ್ 2 ತೊಗೋಬೋದು. ಈ ಎರಡು ಇಕ್ವೇಷನ್ಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದನ್ನು ಎಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ನೀವು ಅಂದರೆ ಎಕ್ಸ್ ಚರಾಕ್ಷರದ ಬೆಲೆಯಾಗಿ ತೆಗೆದುಕೊಂಡ್ಬಿಟ್ಟು ಆ ಒಂದು ಎಕ್ಸ್ನ ಬೆಲೆಯನ್ನು ಇನ್ನೊಂದು ಸಮೀಕರಣಕ್ಕೆ ಅಳವಡಿಸಿದಾಗ ಆದೇಶಿಸಿದಾಗ ನಮಗೆ 1 ಬೆಲೆ ಸಿಗುತ್ತೆ. ಗೊತ್ತಿದೆ ನಿಮಗೆ? ಅದರ ಪ್ರಕಾರನೇ ಮಾಡ್ಕೊತಾ ಹೋಗೋಣ. ಓಕೆನಾ? ಓಕೆ. ಇಲ್ಲಿ ಈಗ ಸಮೀಕರಣ 1 ತೆಗೆದುಕೊಳ್ಳೋಣ. ಸರಿ, 2x + 3y = 11. ಸರಿನಾ? ಓಕೆ. 2x = 11 - 3y. ಈ ಪ್ಲಸ್ 3y ಕಡೆ ಹೋಯ್ತಂದ್ರೆ -3y ಆಗುತ್ತೆ. ಅದರಿಂದ x = 11 - 3y/2. ಸರಿನಾ? ಈಗ x = 11 - 3y/2 ಅನ್ನು ಸಮೀಕರಣ 2ಕ್ಕೆ ಆದೇಶಿಸಿದಾಗ ಸಮೀಕರಣ 2 ಅಂತಾನೆ 2x - 4y = -24. ಸರಿನಾ? ಓಕೆ. ಇಲ್ಲಿ ಕೆಳಗಡೆ ಬರೆದ್ರೆ ಕಾಣಿಸುತ್ತಲ್ಲ, ಎಸ್, 2 ಇರೋ ಜಾಗ ಎಕ್ಸ್ ಇರೋ ಜಾಗದಲ್ಲಿ 11 - 3y / 2 - 4y = -24. ಸರಿನಾ? ಓಕೆ. ಈ ಎರಡು ಒಂದಲೇ ಹೋಯಿತು. ಈಗ ಉಳಿದಿರೋದು ಬರೆಯೋಣ, 11 - 3y - 4y = -24. ಓಕೆ. 11 - -7y = -24. ಸರಿನಾ? ಓಕೆ. ಈಗ ಏನು ಮಾಡ್ತೀರಿ, ಈ 11 ಆ ಕಡೆ ಕಳಿಸ್ಬಿಡಿ. -7y = -24, ಈ ಪ್ಲಸ್ 11 ಈ ಕಡೆ ಬಂತು ಅಂದರೆ -11 ಆಗುತ್ತೆ. -7y = -35. ಬಲಭಾಗದಲ್ಲಿ ಎಡಭಾಗದಲ್ಲಿ ಮೈನಸ್ ಇದೆ, ಗೆಟ್ಸ್ ಕ್ಯಾನ್ಸಲ್, -- ಗೆಟ್ಸ್ ಕ್ಯಾನ್ಸಲ್. ದರ್ ಫಾರ್ y = 35/7 ಕ್ರಾಸ್ ಮಲ್ಟಿಪ್ಲೈ ಮಾಡಿ, 7 1 7 5 y = 5. ವೈನ ಬೆಲೆ ಎಷ್ಟು? 5 ಬಂತು. ಈಗೇನು ಮಾಡ್ತೀರಿ, ಈ ವೈನ ಬೆಲೆಯನ್ನು ಸಮೀಕರಣ 1ಕ್ಕೆ ಆದೇಶ ಮಾಡಿ. ಸಮೀಕರಣ 1ಕ್ಕೆ ಆದೇಶ ಮಾಡಿದಾಗ ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಆವಾಗ ನಮಗೆ ಈಸಿಯಾಗಿ ನಾವು
y is equal to mx plus 3 ಅಂತಕ್ಕಂತ ಒಂದು ಸಮೀಕರಣಕ್ಕೆ ಹಾಕಿ m ನ ಬೆಲೆಯನ್ನು ಕಂಡುಹಿಡಿಯಬಹುದು. ಓಕೆ, ಈಗ ಏನು ಮಾಡ್ತೀರಿ? y is equal to 5 ಅನ್ನು ಸಮೀಕರಣ 1 ಕ್ಕೆ ಆದೇಶಿಸಿದಾಗ ಎಸ್, ಈಗ 2x ಪ್ಲಸ್ 3y ಇಸ್ ಈಕ್ವಲ್ ಟು 11, ಸರಿನಾ? ಹಾಂ, 2x ಪ್ಲಸ್ 3 ಇಂಟು 5 ಇಸ್ ಈಕ್ವಲ್ ಟು 11. ಏನು ಮಾಡಿದ್ವಿ? ವೈ ಇರೋ ಜಾಗದಲ್ಲಿ ಏನಾಕಿದ್ವಿ? 5 ಹಾಕಿದ್ದೀವಿ. ಅಂದರೆ ವೈನ ಬೆಲೆ 5 ಇಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಲ್ಲಿ 2 ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ, ಸರಿನಾ? ಓಕೆ, ಹ್ಞೂ. ಈಗ 2x 3 15 ಆಗುತ್ತೆ, 15 ಇಸ್ ಈಕ್ವಲ್ ಟು 11. 2x ಇಸ್ ಈಕ್ವಲ್ ಟು 11 ಮೈನಸ್ 15, ಸರಿನಾ? ಓಕೆ, ಈಗೇನು ಮಾಡ್ತೀರಿ? ಅಲ್ಲಿ ಮೈನಸ್ 11 ಸಾರಿ ಪ್ಲಸ್ 11 ಮೈನಸ್ 15 ಕಳೆದ್ಬಿಡಿ. 2x ಇಸ್ ಈಕ್ವಲ್ ಟು ಮೈನಸ್ 15 11 ಹೋಯಿತು ಅಂದರೆ ಮೈನಸ್ 4. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ಡಿವೈಡ್ ಬೈ 2, 2 1 2 2. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2, ಸರಿನಾ? ಈಗ ಎಕ್ಸ್ ಮತ್ತು ವೈ ಬೆಲೆಗಳು ಸಿಕ್ಕಿದ್ದಾವೆ, ಈಗ ಏನು ಮಾಡ್ತೀರಿ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಮತ್ತು ವೈ ಇಸ್ ಈಕ್ವಲ್ ಟು 5 ಸಮೀಕರಣ y ಇಸ್ ಈಕ್ವಲ್ ಟು ಎಮ್ಎಕ್ಸ್ಗೆ ಎಮ್ಎಕ್ಸ್ ಪ್ಲಸ್ 3 ಆದೇಶಿಸಿದಾಗ ವೈ, ಹಾಂ, ವೈ ಅಂತಾನೆ 5, ಎಮ್ ಇಂಟು ಎಕ್ಸ್ ಅಂತಾನೆ ಮೈನಸ್ 2 ಪ್ಲಸ್ 3, ಸರಿನಾ? 5 ಮೈನಸ್ 2m ಪ್ಲಸ್ 3 ಮೈನಸ್ 2m ಪ್ಲಸ್ 3 ಇಸ್ ಈಕ್ವಲ್ ಟು 5. ಏನು ಮಾಡಿದ್ವಿ? ಅದ್ಲು ಬದಲು ಮಾಡ್ಕೊಂಡ್ವಿ, ಎಲ್ ಎಚ್ ಎಸ್ನ ಆರ್ ಎಚ್ ಎಸ್ಗೆ, ಆರ್ ಎಚ್ ಎಸ್ನ ಎಲ್ ಎಚ್ ಎಸ್ಗೆ, ಸರಿನಾ? ಈಗ ಮೈನಸ್ 2m ಇಲ್ಲಿ ಬರೆದ್ರೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ, ಹಾಂ. ಮೈನಸ್ 2m ಇಸ್ ಈಕ್ವಲ್ ಟು 5 ಪ್ಲಸ್ 3 ಈ ಕಡೆ ಬಂತಂದ್ರೆ ಮೈನಸ್ 3 ಆಗುತ್ತೆ. ಮೈನಸ್ 2m ಇಸ್ ಈಕ್ವಲ್ ಟು 5 3 ಆಯ್ತಂದ್ರೆ 2, ಅದರಿಂದ ಎಮ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಮೈನಸ್ 2, 2 1 2 1 ಪ್ಲಸ್ ಡಿವೈಡ್ ಬೈ ಮೈನಸ್ ಅಂತಾನೆ, ಎಮ್ ಇಸ್ ಈಕ್ವಲ್ ಟು ಮೈನಸ್ 1. ಎಮ್ನ ಬೆಲೆ ಎಷ್ಟು ಹಂಗಾದ್ರೆ? ಮೈನಸ್ 1. ಎಮ್ನ ಬೆಲೆ ಎಷ್ಟು? ಮೈನಸ್ 1. ನೋಡಿ, ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಇದು ಬಂದರೂ ಬರ್ಬೋದು 3 ಮಾರ್ಕ್ಸ್ಗೆ. ಯಾಕೆ ಅಂತಂದರೆ ಎಕ್ಸ್ ಮತ್ತು ವೈ ಮತ್ತು ಎಮ್ನ ಬೆಲೆಯನ್ನು ಮೂರು ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿದಿದ್ದೀವಿ ಇಲ್ಲಿ, ಸರಿನಾ? ನೋಡಿ, ಕೊಟ್ಟಿರ್ತಕ್ಕಂಥ ಇಕ್ವೇಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆದೇಶ ಕ್ರಮದ ವಿಧಾನದ ಮೂಲಕ ವೈನ ಬೆಲೆ ಎಕ್ಸ್ನ ಬೆಲೆ ಅವೆರಡನ್ನು ಉಪಯೋಗಿಸ್ಕೊಂಡು ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3 ಅಂತಕ್ಕಂಥ ಒಂದು ಇಕ್ವೇಷನಿಗೆ ಅಳವಡಿಸಿದಾಗ ಅಲ್ಲಿ ಎಮ್ನ ಬೆಲೆ ಸಿಗುತ್ತೆ. ಅರ್ಥ ಮಾಡ್ಕೊಳ್ರಿ ಮಕ್ಕಳೇ, ನೋಡಿ ಬೇಗ ಬೇಗ ಬರ್ಕೋಬೇಕು. ಇದು ಫಾಸ್ ಮಾಡ್ಕೊಂಡು ನಾನು ಇಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಬರೆಯೋದಕ್ಕಾಗೋದಿಲ್ಲ, ಅವಾಗ ನಾನು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಬಿಡ್ತೀನಿ, ಅವಾಗ ಫಾಸ್ ಮಾಡಿಕೊಂಡು ನೀಟಾಗಿ ಬರ್ಕೊಂಬಿಡ್ಬೇಕು ಸ್ಟೆಪ್ ಬೈ ಸ್ಟೆಪ್. ಅದು ಲೆಕ್ಕ ಸ್ವತಃ ಮಾಡಬೇಕು ನೀವು. ಓಕೆ, ಅಳಿಸ್ತಾ ಇದ್ದೀನಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಹಾಂ, ಮೂರನೇ ಮೇನು. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ. ನೋಡಿ, ಈ ರೀತಿಯಾಗಿ ಕೊಟ್ಬಿಡ್ತಾನೆ, ಡೈರೆಕ್ಟಾಗಿ ಕೊಟ್ಬಿಡ್ತಾನೆ, ಆದೇಶ ವಿಧಾನದ ಮೂಲಕನೇ ಬಿಡಿಸಿ ಅಂತ. ಆದೇಶ ವಿಧಾನ ಅಂದರೆ ಈ ವಿಧಾನದ ಮೂಲಕನೇ ಬಿಡಿಸ್ಬೇಕು ನೀವು, ಸರಿನಾ? ನೆಕ್ಸ್ಟ್ ಇನ್ನೊಂದು ಬರುತ್ತೆ, ವರ್ಜಿಸುವ ವಿಧಾನ ಅಂತ. ಆ ವರ್ಜಿಸುವ ವಿಧಾನದ ಮೂಲಕನೇ ಬಿಡಿಸಬೇಕಾಗುತ್ತೆ. ಓರೆ ಗುಣಾಕಾರ ವಿಧಾನದ ಮೂಲಕ ಬಿಡಿಸಿ ಅಂತಾರೆ. ಓರೆ ಗುಣಾಕಾರದ ವಿಧಾನದ ಮೂಲಕನೇ ಬಿಡಿಸಬೇಕಾಗುತ್ತೆ. ಇಲ್ಲ, ಇನ್ನೊಂದು ಮೆಥಡ್ ಬರುತ್ತೆ, ನಕ್ಷಾಕ್ರಮದಿಂದ ಬಿಡಿಸಿ ಅಂದಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರನೇ ಬಿಡಿಸಬೇಕು. ಸ್ಪೆಸಿಫಿಕ್ ಆಗಿ ಒಂದು ಆಯಾ ವಿಧಾನಗಳಿದ್ದಾವೆ, ಆಯಾ ವಿಧಾನಗಳಿಗೆ ಅನುಗುಣವಾಗಿಯೇ ನೀವು ಎಕ್ಸ್ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡಿಯಬೇಕಾಗುತ್ತೆ, ಸರಿನಾ? ಓಕೆ, ಈಗ ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3 ಅವುಗಳನ್ನು ಕಂಡುಹಿಡಿಯಿರಿ. ಹಿಂಗೆ ಡೈರೆಕ್ಟಾಗಿ ಕೊಟ್ಬಿಡ್ತೇನೆ ಲೆಕ್ಕನ, ಸರಿನಾ? ಓಕೆ, ಈಗ
ಏನಂತೀವಿ ಇಲ್ಲಿ ಕಂಡೀಷನ್ ಒಂದೇ ಸೆಂಟೆನ್ಸಲ್ಲಿದೆ. ಹೇಗೆ ಅಂತಂದರೆ ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಇದೆ. ಎರಡು ಸಂಖ್ಯೆ, ಒಂದು ದೊಡ್ಡ ಸಂಖ್ಯೆ ಇದೆ, ಇನ್ನೊಂದು ಚಿಕ್ಕ ಸಂಖ್ಯೆ ಇದೆ. ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಕಳೆದಾಗ 26 ಬರುತ್ತೆ. ಅದೇ ರೀತಿಯಾಗಿ ಒಂದು ಸಂಖ್ಯೆಯು ಇನ್ನೊಂದರ 3/3 ಇದೆ. ಒಂದು ಸಂಖ್ಯೆ ದೊಡ್ಡ ಸಂಖ್ಯೆ ಇದೆಯಲ್ಲ, ಆ ದೊಡ್ಡ ಸಂಖ್ಯೆ ಇನ್ನೊಂದು ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಇದೆಯಲ್ಲ ಅದರ 3/3 ಇದೆ. ಹಾಗಾದರೆ ಅವುಗಳನ್ನು ಕಂಡುಹಿಡಿಯಿರಿ. ಅಳಿಸ್ತಾ ಇದ್ದೀನಿ ಇಲ್ಲಿ. ಆ ಎರಡು ಸಂಖ್ಯೆಗಳು ಮೂರನೇ ಮೇಲೆ ಮೊದಲನೇದು, ಆ ಎರಡು ಎಕ್ಸ್ ಮತ್ತು ವೈ ಆಗಿರಲಿ, ಎಕ್ಸ್ ಮತ್ತು ವೈ ಆಗಿರಲಿ, ಹಾಗೆಯೇ ಎಕ್ಸ್ ಮತ್ತು ವೈ ಆಗಿರಲಿ. ಇವಾಗ ಸಮಸ್ಯೆ ಪ್ರಕಾರ ಏನಂತ ಹೇಳ್ತಾ ಇದ್ದಾನೆ, ಎರಡು ಸಂಖ್ಯೆಗಳ ವ್ಯತ್ಯಾಸ, ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಸಮಸ್ಯೆ ಪ್ರಕಾರ ಅಂತ ಬರೆದ್ಬಿಡ್ತೇನೆ. ಸಮಸ್ಯೆಯ ಪ್ರಕಾರ ಮೊದಲಿಗೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತಾನೆ. ಎರಡು ಸಂಖ್ಯೆಗಳ ವ್ಯತ್ಯಾಸ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26, ಇದು ಇಕ್ವೇಶನ್ ನಂಬರ್ 1 ಆಗುತ್ತೆ. ಯಾಕೆ ಹೇಳಿ, 5, 6, 7, 8, 9, 10 ಹಿಂಗೆ ಕಂಟಿನ್ಯೂಸ್ ನಂಬರ್ಸ್ ತಗೊಂಡಾಗ ಮೊದಲನೇ ಸಂಖ್ಯೆ ಎಕ್ಸ್ ಅಂತ ತಗೊಂಡಿದ್ದೀವಿ, ಮೊದಲನೇ ಸಂಖ್ಯೆ ಚಿಕ್ಕ ಸಂಖ್ಯೆ ಬರುತ್ತೆ, ಅದಾದಮೇಲೆ ದೊಡ್ಡ ಸಂಖ್ಯೆ ಬರುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಗಳಂದ್ರೆ 26 ಬರಬೇಕು ಸರ್. ವೈ ಮೈನಸ್ ಎಕ್ಸ್ ಯಾಕೆ ತಗೊಳ್ಳಲಿಲ್ಲ, ಮೊದಲಿಗೆ ದೊಡ್ಡ ಸಂಖ್ಯೆ ಬರಲ್ಲ ನಂಬರ್ಸ್ಗಳಲ್ಲಿ, ಹೌದಾ? ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಬಿಕಾಸ್ ಏಕೆಂದರೆ ವೈ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಈ ಥರ ಬರ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ವೈ ದೊಡ್ಡದು ಎಕ್ಸ್ಗಿಂತ, ನಾನು ಅದನ್ನು ಕೂಡ ಹೇಳಿದೆ. 1, 2, 3, 4, 5, 6, 7 ಈ ಥರ ಬಂದಾಗ ಮೊದಲಿಗೆ ಚಿಕ್ಕ ಸಂಖ್ಯೆ, ಆಮೇಲೆ ದೊಡ್ಡ ಸಂಖ್ಯೆ, ಅದಕ್ಕಿಂತ 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 ದೊಡ್ಡ ಸಂಖ್ಯೆ ಬರುತ್ತೆ, ಹೌದಾ? ಇಲ್ಲಿ ಎಕ್ಸ್ ಮತ್ತು ವೈ ಅಂತ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸ್ ಚಿಕ್ಕ ಸಂಖ್ಯೆ ಆಗಿರುತ್ತೆ, ವೈ ದೊಡ್ಡ ಸಂಖ್ಯೆ. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ನಾನು, ಆದರೆ ಅಂಡರ್ಸ್ಟುಡ್ ಅದು ಗೊತ್ತಿರ್ಬೇಕು ನಮಗೆ. ಅದಕ್ಕೆ ಹೆಂಗರ್ ಆಗಲಿ ಅಂತ ಬರೆದಿದ್ದೀನಿ ಇಲ್ಲಿ, ವೈ ಇಸ್ ಗ್ರೇಟರ್ ದ್ಯಾನ್ ಎಕ್ಸ್, ವೈ ದೊಡ್ಡದು ಎಕ್ಸ್ಗಿಂತ ಅಂತ ಬರೆದಿದ್ದೀನಿ. ಅವಾಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದಾಗ 26 ಬರುತ್ತೆ. ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26, ಇದು ಮೊದಲನೇ ಇಕ್ವೇಷನ್ ಆಗುತ್ತೆ. ಇನ್ನೊಂದು ಎರಡನೇ ಇಕ್ವೇಷನ್ ಏನಂತಂದರೆ, ಮತ್ತು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3/3 ಇದೆ. ಒಂದು ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆನೇ ಆಗಿರ್ಬೇಕು, 3/3 ಇರಬೇಕು ಅಂದರೆ ದೊಡ್ಡ ಸಂಖ್ಯೆನೇ ಆಗಿರ್ಬೇಕು. ವೈ ಇಸ್ ಈಕ್ವಲ್ ಟು 3/x, ಇಕ್ವೇಷನ್ ನಂಬರ್ 2. ನೋಡಿ ಹೆಂಗೆ ಬಂದವು ಇಕ್ವೇಷನ್ಸು, ಕರೆಕ್ಟಾ? ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3/3 ಇದೆ. 3/3 ಇರಬೇಕಾದ್ರೆ ದೊಡ್ಡ ಸಂಖ್ಯೆ ಆಗಿರ್ಬೇಕು ತಾನೆ? ಹಾಗಾದರೆ ದೊಡ್ಡ ಸಂಖ್ಯೆ ಯಾವುದಿಲ್ಲ ವೈ, ಚಿಕ್ಕ ಸಂಖ್ಯೆ ಯಾವುದಿಲ್ಲ ಎಕ್ಸ್, 3/3 ಇದೆ, 3x. ಓಕೆ, ಈಗ ಡೈರೆಕ್ಟಾಗಿ ನಾವೇನು ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಮೀಕರಣ 2 ಸಮೀಕರಣ 1 ಆದೇಶ ಮಾಡಿಬಿಡೋದು ಅಷ್ಟೇ, ಸರಿನಾ? ವೈ ಇಸ್ ಈಕ್ವಲ್ ಟು 3x ಅನ್ನು ಸಮೀಕರಣ 1 ಆದೇಶಿಸಿದ್ವಿ. ಯಾಕೆ ಆದೇಶಿಸಿದ್ವಿ, ಯಾಕೆ ಅಂತಂದರೆ ಇಲ್ಲಿ ವೈ ಇಸ್ ಈಕ್ವಲ್ ಟು 3x ಬೆಲೆ ಸಿಕ್ಕೋಗ್ಬಿಟ್ಟಿದೆ ನಮಗೆ. ಹಾಗಾಗಿ ವೈ ಇರೋ ಜಾಗದಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಎಕ್ಸನ್ನು ಹಾಕ್ತಾ ಇದ್ದೀನಿ ಸರ್. ಇಲ್ಲಿವರೆಗೂ ನೀವು ಎಕ್ಸನ್ನು ತಗೊಳ್ತಿದ್ರಿ, ಅವಾಗ ನಾನು ಹೇಳಿದ್ದೀನಿ, ಅವಾಗೊಂದು ಮಾತು ಹೇಳಿದ್ದೀನಿ, ಎಕ್ಸ್ ಆದರೂ ತಗೊಳ್ಳ್ರಿ, ವೈ ಆದರೂ ತಗೊಳ್ಳ್ರಿ. ಇಲ್ಲಿ ವೈ ಒಂದೇ ಇದೆ, ಇದ್ರ ಪಕ್ಕದಲ್ಲಿ ಏನೂ ಇಲ್ಲ. ಹಾಗಾಗಿ ವೈನ ಬೆಲೆ 3x ಇದೆ. ಆ 3x ನಾನು ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಓಕೆನಾ? ಓಕೆ, ಈಗ ಏನು ಮಾಡ್ತೀರಿ, ಸಮೀಕರಣ 1 ಆದೇಶ ಮಾಡ್ತಾ ಇದ್ದೀವಿ. ಸಮೀಕರಣ 1 ಅಂತಾನೆ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26.
ಸರಿ ವೈ ಅಂತಾನೆ, ಮೂರು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26. ಮೂರು ಎಕ್ಸ್ ಅಲ್ಲಿ ಎಕ್ಸ್ ಹೋಯ್ತು ಅಂದರೆ ಎರಡು ಎಕ್ಸ್ ಇಸ್ ಈಕ್ವಲ್ ಟು 26. ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 26 ಡಿವೈಡ್ ಬೈ ಎರಡು, ಎರಡೊಂದ್ಲೆ ಎರಡೊಂದ್ಲೆ ಎರಡು ಮೂರಲೆ ಎಕ್ಸ್ ಇಸ್ ಈಕ್ವಲ್ ಟು 13. ಕಾಣಿಸ್ತಾ ಇದೆಯಾ, ಎಕ್ಸ್ ಇಸ್ ಈಕ್ವಲ್ ಟು 13. ಒಂದು ಎಕ್ಸ್ ಇಸ್ ಈಕ್ವಲ್ ಟು 13 ಸಮೀಕರಣ ಎರಡಕ್ಕೆ ಆದೇಶಿಸಿದಾಗ ವೈ ಇಸ್ ಈಕ್ವಲ್ ಟು 3x. ವೈ ಇಸ್ ಈಕ್ವಲ್ ಟು 3x. ಓಕೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು 13 ಬೆಲೆಯನ್ನು ನಾವು ಸಮೀಕರಣ ಎರಡಕ್ಕೆ ಹಾಕ್ತಾ ಇದ್ದೀನಿ. ಸಮೀಕರಣ ಎರಡು ಅಂತಾನೆ ವೈ ಇಸ್ ಈಕ್ವಲ್ ಟು 3x, 3 ಇಂಟು 13. ಎಕ್ಸ್ ಇರೋ ಜಾಗದಲ್ಲಿ ಏನು ಹಾಕಿದ್ವಿ, 13 ಹಾಕಿದ್ವಿ. 13 ಮೂರಲೆ 39. ನೋಡಿ ಎಕ್ಸ್ನ ಬೆಲೆ ವೈನ ಬೆಲೆ ಈಗ ಗೊತ್ತಾಯ್ತಾ? ಬೇಕಾದ್ರೆ ತಾಳೆ ನೋಡಿ, ಎರಡು ಇಕ್ವೇಷನ್ಗೆ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಬೆಲೆ ಸಿಕ್ಕೋಗುತ್ತೆ. ಅಲ್ಲಿ ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 26 ಆಗುತ್ತೆ, ವೈ ಇಸ್ ಈಕ್ವಲ್ ಟು 3x ಆಗುತ್ತೆ. ಆವಾಗ ಎಕ್ಸ್ ಇಸ್ ಈಕ್ವಲ್ ಟು 13, ವೈ ಇಸ್ ಈಕ್ವಲ್ ಟು 39. ಸರಿನಾ? ಓಕೆ, ಈ ರೀತಿಯಾಗಿ ನಾವು ಏನಂತೀವಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದಿದ್ವಿ. ಎರಡು ಸಂಖ್ಯೆಗಳನ್ನು ಕೂಡ ಕಂಡುಹಿಡಿದೀವಿ. ಎರಡು ಸಂಖ್ಯೆ ಯಾವುದಂದರೆ 13 ಮತ್ತು 39. ಒಂದು ಸಂಖ್ಯೆ 13 ಆಗಿದೆ, ಇನ್ನೊಂದು ಸಂಖ್ಯೆ 39 ಆಗಿದೆ. ಅಲ್ಲಿ ತಾಳೆ ಹೇಳ್ಬಿಡ್ಬೋದು, 39ರಲ್ಲಿ 13 ಹೋಯ್ತು ಅಂದರೆ 26. ಓಕೆ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3 ವರ್ಷಿದೆ, 13 ಮೂರಲ್ಲ 39 ಮುಗಿದೋಯ್ತು. ಸರಿನಾ? ಬರ್ಕೊಳ್ಳಿ, ಎಸ್ ಅಳಿಸ್ತಾ ಇದ್ದೀನಿ ಇಲ್ಲಿ. ಈಗ ಮೂರನೇ ಮನೆಯಲ್ಲಿ ಎರಡನೇ ಲೆಕ್ಕಕ್ಕೆ ಹೋಗೋಣ. ಮೂರನೇ ಮನೆಯಲ್ಲಿ ಎರಡನೇ ಲೆಕ್ಕಕ್ಕೆ ಹೋಗೋಣ. ಎಸ್, ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಅವುಗಳನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಸ್ಪೆಸಿಫಿಕ್ ಆಗಿದೆ, ದೊಡ್ಡ ಕೋನ ಚಿಕ್ಕ ಕೋನ ಅಂತ. ಪರಿಪೂರಕ ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಬಂತು ಅಂತ ಅಂದರೆ ನಾವು ಅದನ್ನು ಪರಿಪೂರಕ ಕೋನ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಏನು ಅಂತಂದರೆ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಹಾಗಾದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ತಗೋಬೇಕಾಗುತ್ತೆ, ಚಿಕ್ಕ ಕೋನವು ಎಕ್ಸ್ ಡಿಗ್ರಿ ಆಗಿರಲಿ, ಹಾಗೆಯೇ ದೊಡ್ಡ ಕೋನವು ವೈ ಡಿಗ್ರಿ ಆಗಿರಲಿ. ಸರಿನಾ? ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಮುಂದಿನ ಒಂದು ಮುಂದಕ್ಕೆ ಹೋಗೋಣ. ಓಕೆ, ಚಿಕ್ಕ ಕೋನವು ಎಕ್ಸ್ ಡಿಗ್ರಿ ಆಗಿರಲಿ, ಎಕ್ಸ್ ಆಗಿರಲಿ, ಎಕ್ಸ್ ಮತ್ತು ದೊಡ್ಡ ಕೋನವು ವೈ ಆಗಿರಲಿ. ಈಗ ಸಮಸ್ಯೆಗೆ ಬರೋಣ. ಸಮಸ್ಯೆಯ ಪ್ರಕಾರ ಸರಿನಾ, ಎರಡು ಪರಿಪೂರಕ ಕೋನಗಳು ಅಂತಾರೆ. ಪ್ರತಿ ಸರಿ ಸಮಸ್ಯೆ ಪ್ರಕಾರ ಅಂತ ಬರಿತೀನಿ. ಒಂದೇ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಲೆಕ್ಕ ಇರೋದು, ಬಟ್ ನೀವಲ್ಲಿ ಕರೆಕ್ಟಾಗಿ ಓದ್ಕೋಬೇಕಷ್ಟ. ಹೇಗೆ ಅದನ್ನು ಇಕ್ವೇಷನ್ಗಳಾಗಿ ಸಮೀಕರಣಗಳಾಗಿ ಬರ್ಕೊಳ್ಬೇಕು ಅಂತ. ಎರಡು ಪರಿಪೂರಕ ಕೋನಗಳ ಮೊತ್ತ ಎಷ್ಟು? ಸಮಸ್ಯೆ ಪ್ರಕಾರ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಇಕ್ವೇಷನ್ ನಂಬರ್ 1. ಮೊದಲನೇ ಇಕ್ವೇಷನ್ ಬಂದೋಯ್ತು. ಸರಿನಾ? ಓಕೆ, ಈಗ ಎರಡನೇದು ಕಂಡೀಷನ್ ಏನು ಅಂತ ಅಂದರೆ ದೊಡ್ಡ ಕೋನವು ಏನಿಲ್ಲಿ ವೈ ಅಂತ ಹೇಳ್ತಾ ಇದ್ದೀವಿ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 18. ಇದು ಇಕ್ವೇಷನ್ ನಂಬರ್ 2.
ಸರಿನಾ. 18 ಡಿಗ್ರಿ ಅಧಿಕವಾಗಿದೆ. ಅಧಿಕವಾಗಿದೆ ಅಂದರೆ ಹೆಚ್ಚಾಗಿದೆ ಅಂತ ಅರ್ಥ. ಇಲ್ಲಿ ಹೆಚ್ಚಾಗಿದೆ ಅಂತಂದರೆ ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕಾಗತ್ತಾ. ಸರಿನಾ, ಬರ್ಕೊಂಡಿದ್ದೀವಿ. ಎಕ್ಸ್ಗೆ ಚಿಕ್ಕ ಕೋನ ಎಕ್ಸ್ ಅಂತ ಹೇಳ್ತಾ ಇದ್ದೀವಿ, ದೊಡ್ಡ ಕೋನ ವೈ ಅಂತ ಹೇಳ್ತಾ ಇದ್ದೀವಿ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಜಾಸ್ತಿ ಆಗಿದೆ ಅಂದಾಗ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 18 ಅಂತ ಬರ್ಕೊಳ್ತೀವಿ. ಇಲ್ಲೂ ಕೂಡ ಇಕ್ವೇಷನ್ ಡೈರೆಕ್ಟಾಗಿ ಸಿಕ್ಕಿದೆ, ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 18 ಅಂತ ಡೈರೆಕ್ಟಾಗಿ ಅಪ್ಲೈ ಮಾಡಿ. ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 18 ಸಮೀಕರಣ 1 ಆದೇಶಿಸಿದಾಗ ಸಮೀಕರಣ 1 ಅಂತಾನೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180. ಎಕ್ಸ್ ಪ್ಲಸ್ ವೈ ಅಂತಂದರೆ ಎಕ್ಸ್ ಪ್ಲಸ್ 18 ಇಸ್ ಈಕ್ವಲ್ ಟು 180. ಸರಿನಾ, ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 18 ಇಸ್ ಈಕ್ವಲ್ ಟು 180. ಈ 18 ಕಡೆ ಕಳಿಸಿ, 2x ಇಸ್ ಈಕ್ವಲ್ ಟು 180 ಮೈನಸ್ 18. ಸರಿನಾ, ಓಕೆ. 2x ಇಸ್ ಈಕ್ವಲ್ ಟು 180ರಲ್ಲಿ 18 ಹೋಯ್ತು ಅಂದರೆ 0 8 ಹೋಗಲ್ಲ, ಪಕ್ಕದಿದ್ದ ದಶಕ ತಗೊಳ್ಳ್ರಿ. 10 10ರಲ್ಲಿ 8 ಹೋಯ್ತು ಅಂದರೆ 2, ಇಲ್ಲಿ 7 ಉಳಿತು, 7ರಲ್ಲಿ 1 ಹೋಯ್ತು ಅಂದರೆ 6 1. ಸರಿನಾ, ಆದ್ದರಿಂದ 2x ಇಸ್ ಈಕ್ವಲ್ ಟು 162. ಅದರಿಂದ x ಇಸ್ ಈಕ್ವಲ್ ಟು 162 ಡಿವೈಡ್ ಬೈ 2. 2 1 2 8 2 1 ಎಕ್ಸ್ ಇಸ್ ಈಕ್ವಲ್ ಟು 81. ಚಿಕ್ಕ ಕೋನ ಎಷ್ಟು ಬಂದಿದೆ? 81 ಡಿಗ್ರಿ ಬಂದಿದೆ. ಚಿಕ್ಕ ಕೋನ 81 ಡಿಗ್ರಿ. ಹಾ, ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 81 ಸಮೀಕರಣ 1 ಆದೇಶಿಸಿದಾಗ ಸಮೀಕರಣ 1 ಆದೇಶಿಸಬೇಕು. ಆದೇಶಿಸಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180. ಹಾಂ, ಎಕ್ಸ್ ಅಂತಾನೆ 81 ಪ್ಲಸ್ ವೈ ಇಸ್ ಈಕ್ವಲ್ ಟು 180. ಹಾಂ, 81 ಕಡೆ ಕಳಿಸಿ, ವೈ ಇಸ್ ಈಕ್ವಲ್ ಟು 180 ಮೈನಸ್ 81. ಸರಿನಾ, ವೈ ಇಸ್ ಈಕ್ವಲ್ ಟು 99 ಡಿಗ್ರಿ. ಕರೆಕ್ಟಾ? ಎಸ್, 99 ಡಿಗ್ರಿ. ಹಾಗಾದರೆ ಚಿಕ್ಕ ಕೋನ ಎಷ್ಟು ಬಂತು, ದೊಡ್ಡ ಕೋನ ಎಷ್ಟು ಬಂತು? ಚಿಕ್ಕ ಕೋನ 81 ಡಿಗ್ರಿ ಬಂದಿದೆ, ದೊಡ್ಡ ಕೋನ 99 ಡಿಗ್ರಿ ಬಂದಿದೆ. ಇವೆರಡನ್ನು ಸೇರಿಸಿ 180 ಡಿಗ್ರಿ ಬರುತ್ತೆ. ಬರ್ಕೊಳ್ಳಿ, ಇಲ್ಲಿ ಬರಿಬೋದು ಏನಂತ. ಆದ್ದರಿಂದ ಚಿಕ್ಕ ಕೋನ ಎಕ್ಸ್ ಇಸ್ ಈಕ್ವಲ್ ಟು 81 ಡಿಗ್ರಿ ಮತ್ತು ದೊಡ್ಡ ಕೋನ ವೈ ಇಸ್ ಈಕ್ವಲ್ ಟು 99 ಡಿಗ್ರಿ ಅಂತ ಬರಿಬೋದು. ಸರಿನಾ, ಓಕೆ, ಅಳಿಸ್ತಾ ಇದ್ದೀನಿ, ಬರ್ಕೊಂಡ್ರಲ್ಲ. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎಸ್ ಸೈಡಲ್ಲಿ ನಿಂತ್ಕೊಳ್ತೀನಿ, ಬರ್ಕೊಳ್ರಿ. ಓಕೆ, ಕ್ರಿಕೆಟ್ ತಂಡವೊಂದರ ತರಬೇತುಗಾರ್ತಿಯು 7 ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ರೂಪಾಯಿ 3,800 ರೂಪಾಯಿಗಳಿಗೆ ಕೊಳ್ಳುತ್ತಾರೆ. ಆ ಬಳಿಕ 3 ಬ್ಯಾಟ್ಗಳು ಮತ್ತು 5 ಚೆಂಡುಗಳನ್ನು ಅವರು 1,750 ರೂಪಾಯಿಗಳಿಗೆ ಕೊಳ್ಳುತ್ತಾರೆ. ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ.
ಸರಿ ಹೇಳಿಸ್ತಾ ಇದ್ದೀನಿ ಇಲ್ಲಿ. ಬ್ಯಾಟ್ನ ಬೆಲೆಯು ರೂಪಾಯಿ ಎಕ್ಸ್ ಮತ್ತು ಬಾಲ್ನ ಬೆಲೆಯು ರೂಪಾಯಿ ವೈ ಆಗಿರಲಿ ಅಂತ ತೆಗೆದುಕೊಂಡ್ರೆ ನಮ್ಗೆ ಈಸಿಯಾಗಿ ಸಿಕ್ಕೋಗುತ್ತೆ. ಈ ಥರದ್ದೊಂದು ಲೆಕ್ಕ ಆಲ್ರೆಡಿ ಮಾಡಿದ್ದೀವಿ ನಾವು. ಗ್ರಾಫ್ ಹಾಕಬೇಕಾದ್ರೆ ಸರಿನಾ ಅರ್ಥ ಆಗ್ತಿದೆ ಬರ ಲೆಕ್ಕಗಳು ಫಾಸ್ಟ್ ಏನಾದರೂ ಅನ್ನಿಸ್ತಾ ಇದೆಯಾ? ಏನಾದರೂ ಅರ್ಥ ಆಗ್ತಿಲ್ವಾ? ಓಕೆ, ಭಾಳ ಸಿಂಪಲ್ ಸ್ಟೆಪ್ಸಲ್ಲಿ ಮಾಡಿದ್ದೀವಿ. ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡ್ಕೊಳ್ರಿ, ಏನಾದರೂ ಡೌಟ್ ಇತ್ತು ಅಂತಂದರೆ. ಓಕೆ, ಇವಾಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ. ಯಾವುದು ಅಂತಂದರೆ ಬ್ಯಾಟ್ನ ಬೆಲೆ ಮತ್ತು ಬಾಲ್ನ ಬೆಲೆ ಕಂಡಿಡಿಯೋದಕ್ಕೆ. ಎಸ್, ಮೂರನೇ ಲೆಕ್ಕ, ಬ್ಯಾಟ್ನ ಬೆಲೆಯು ರೂಪಾಯಿ ಎಕ್ಸ್ ಮತ್ತು ಬಾಲ್ನ ಬೆಲೆಯು ರೂಪಾಯಿ ವೈ ಆಗಿರಲಿ. ರೂಪಾಯಿ ವೈ ಆಗಿರಲಿ. ಈಗ ಸಮಸ್ಯೆ ಪ್ರಕಾರ ಹೋಗೋಣ. ಏನು, ಕ್ರಿಕೆಟ್ ತಂಡವೊಂದರ ತರಬೇತುಗಾರ್ತಿಯು 7 ಬ್ಯಾಟ್ಗಳು ಮತ್ತು 6 ಚೆಂಡು, ಬಾಲ್ ಅಂತ ಬರೆದಿದ್ದೀನಿ, ಚೆಂಡಿನ ಬೆಲೆಯು ಅಂತ ಬರೆದ್ಬಿಡಿ. ಬಾಲ್ ಅಂದ್ರೆ ಒಂದೇ, ಚೆಂಡು ಅಂದ್ರೂ ಒಂದೇ, ಸರಿನಾ? ಬಾಲ್ ಚೆಂಡು ಗೊತ್ತಿರುತ್ತೆ ನಿಮಗೆ. ಚೆಂಡಿನ ಬೆಲೆಯು ರೂಪಾಯಿ ವೈ ಆಗಿರಲಿ. ಈಗ ಅಲ್ಲಿ ಕಂಡೀಷನ್ ಇದೆಯಲ್ಲ, ಆ ಕಂಡೀಷನ್ ಪ್ರಕಾರನೇ ಹೋಗೋಣ. ಕಂಡೀಷನ್ ಪ್ರಕಾರ ಹೋಗಬೇಕು ಅಂದರೆ ಸಮಸ್ಯೆ ಪ್ರಕಾರ ಲೆಕ್ಕ ನೀಟಾಗಿ ಓದ್ಕೊಳ್ರಿ, ಪುಸ್ತಕ ಇಟ್ಕೊಂಡು ಸಮಸ್ಯೆಯ ಪ್ರಕಾರ. ಹಾಂ, ಸಮಸ್ಯೆ ಪ್ರಕಾರ ಏನಿಲ್ಲಿ, ಎಷ್ಟು, 7 ಬ್ಯಾಟ್ಗಳು 6 ಚೆಂಡುಗಳ ಬೆಲೆಯು 3,800 ರೂಪಾಯಿ, ಸರಿನಾ? ಓಕೆ, ಎಷ್ಟು, 7 ಬ್ಯಾಟ್ಗಳು, 7 ಬ್ಯಾಟ್ನ ಬೆಲೆ ಎಕ್ಸ್ ಮತ್ತು 6 ಚೆಂಡುಗಳು, 6 ಚೆಂಡಿನ ಬೆಲೆ ವೈ, ಅವೆರಡು ಸೇರಿಸಿದರೆ 3,800. ಇದು ಇಕ್ವೆಷನ್ ನಂಬರ್ 1. ಇನ್ನೊಂದ್ಸರಿ ಹೋಗ್ತಾಳೆ, ಆ ಬಳಿಕ 3 ಬ್ಯಾಟ್ಗಳು 3x ಪ್ಲಸ್ 5 ಚೆಂಡುಗಳನ್ನು ಎಷ್ಟು ರೂಪಾಯಿಗೆ, 1,750 ರೂಪಾಯಿಗಳಿಗೆ ಕೊಳ್ಳುತ್ತಾಳೆ. ನೋಡಿ, ಈ ಥರ 2 ಇಕ್ವೆಷನ್ ಸಿಗ್ತವೆ ನಮಗೆ. ಸರಿನಾ? ಓಕೆ, ಈಗ ಇಕ್ವೇಷನ್ ಸಿಕ್ತಿದ್ದಂಗ್ಲೇ ನಮ್ಮ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಹಾಂ, ಸಮೀಕರಣ 1 ತೆಗೆದುಕೊಳ್ಳೋಣ. ಏಳು ಎಕ್ಸ್ ಪ್ಲಸ್ 6y ಇಸ್ ಈಕ್ವಲ್ ಟು 3,800, ಸರಿನಾ? ಓಕೆ, 7x ಇಸ್ ಈಕ್ವಲ್ ಟು 3,800 ಮೈನಸ್ 6y, ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು 3,800 ಮೈನಸ್ 6y ಡಿವೈಡ್ ಬೈ 7, ಸರಿನಾ? ಎಸ್, ಎಕ್ಸ್ ಇಸ್ ಈಕ್ವಲ್ ಟು 3,800 ಮೈನಸ್ 6y ಡಿವೈಡ್ ಬೈ 7 ಸಮೀಕರಣ 2 ಒಂದು ತಗೊಂಡಿದ್ದೀವಿ, 2 ಆದೇಶಿಸಿದಾಗ ಸಮೀಕರಣ 2 ಅಂತಾನೆ, 3x ಪ್ಲಸ್ 5y ಇಸ್ ಈಕ್ವಲ್ ಟು 1,750, ಸರಿನಾ? 3x ಅಂತಾರೆ, 3,800 ಮೈನಸ್ 6y ಡಿವೈಡ್ ಬೈ 7 ಪ್ಲಸ್ 5y ಇಸ್ ಈಕ್ವಲ್ ಟು 1,750. ಈಗ ಆದೇಶ ಮಾಡಿದ್ದೀವಿ, ಈಗ ಮುಂದಿನ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 3, 7 ಕ್ಯಾನ್ಸಲ್ ಆಗಲ್ಲ, ಗುಣಿಸ್ಕೊಂಬಿಡಿ ಅಂಶಗಳನ್ನು. ಎಸ್, ದ್ಯಾಟ್ ಇಂಪ್ಲಾಯ್ಸ್
ಮೂರು ಸೊನ್ನೆಲೆ ಸೊನ್ನೆ, ಮೂರು ಸೊನ್ನೆಲೆ ಸೊನ್ನೆ, ಮೂರೆಂಟ್ಲೆ ಇಪ್ಪತ್ನಾಲ್ಕು, ದಶಕ ಎರಡು, ಮೂರು ಮೂರಲೆ ಒಂಬತ್ತು, ಒಂಬತ್ತೆರಡು ಹನ್ನೊಂದು, ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಮೂರಲೆ ಹದಿನೆಂಟು ವೈ ಡಿವೈಡ್ ಬೈ ಏಳು ಪ್ಲಸ್ ಐದು ಕೆಳಗಡೆ ಒಂದಿದೆ ಅಂತ ಅರ್ಥ. ಹಾಂ, ಸಾವಿರದ ಏಳ್ನೂರ ಐವತ್ತು ಗುಣಿಸಿದ್ದೀನಿ ಇವಾಗ, ಈ ಮೂರಿದ್ದ ಗುಣಿಸಿದ್ದೀನಿ ಇಲ್ಲಿ, ಇದು ದಶಕ ಅಳಿಸಿದೆ. ಈಗ ಏಳು ಮತ್ತು ಒಂದಕ್ಕೆ ಲಸ ತೆಗೀರಿ, ದಟ್ ಇಂಪ್ಲಾಯ್ಸ್ ಏಳು ಒಂದಲೆ ಏಳು, ಏಳು ಮತ್ತು ಒಂದಕ್ಕೆ ಲಸ ತೆಗೆದಿದ್ದೀನಿ ಏಳು, ಎಸ್ ಏಳು ಒಂದಲೆ ಏಳು, ಹಾಗಾಗಿ ಇದಿಷ್ಟನ್ನು ಒಂದರಿಂದ ಗುಣಿಸಿ, ಒಂದು ಏಳು ಏಳು ಹಾಗಾಗಿ ಇದನ್ನು ಎರಡರಿಂದ ಗುಣಿಸ್ಕೊಳ್ಳಿ ಸರಿನಾ. ಒಂದರಿಂದ ಗುಣಿಸ್ಕೊಂಡಾಗ ಒಂದು ಒಂದು ನಾಲ್ಕು ಡಬಲ್ ಸೊನ್ನೆ ಮೈನಸ್ ಹದಿನೆಂಟು ಒಂದಲೆ ಹದಿನೆಂಟು ವೈ ಪ್ಲಸ್ ಐದೇಳೆ ಮೂವತ್ತ ಐದು ವೈ ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡು, ಏಳನ್ನ ಕಡೆ ಏಳನ್ನ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡು ಸರಿನಾ. ಓಕೆ, ದಟ್ ಇಂಪ್ಲಾಯ್ಸ್ ಒಂದು ಒಂದು ನಾಲ್ಕು ಡಬಲ್ ಸೊನ್ನೆ ಹನ್ನೊಂದು ಸಾವಿರದ ನಾನ್ನೂರು, ಮೂವತ್ತೈದು ವೈಯಲ್ಲಿ ಹದಿನೆಂಟು ವೈ ಹೋಯ್ತು ಅಂತಂದರೆ ಮೈನಸ್ ಪ್ಲಸ್ ಹದಿನೇಳು ವೈ ಕರೆಕ್ಟಾ, ಕಳೀರಿ ನೋಡೋಣ. ಮೂವತ್ತೈದರಲ್ಲಿ ಹದಿನೆಂಟು ಹೋಯ್ತು ಅಂದರೆ ಹದಿನೇಳು ಇಸ್ ಈಕ್ವಲ್ ಟು ಸಾವಿರದ ಏಳ್ನೂರ ಐವತ್ತು ಇಂಟು ಏಳು ಕರೆಕ್ಟಾ. ಓಕೆ, ಹನ್ನೊಂದು ಸಾವಿರದ ನಾನ್ನೂರು, ಹನ್ನೊಂದು ಸಾವಿರದ ನಾನ್ನೂರು ಪ್ಲಸ್ ಹದಿನೇಳು ವೈ, ಹಾಂ ಏಳು ಸೊನ್ನೆ ಸೊನ್ನೆ ಏಳಿಲ್ಲ ಮೂವತ್ತೈದು, ಏಳಿಲ್ಲ ಮೂವತ್ತೈದು ದಶಕ ಮೂರು, ಏಳೇಳು ನಲವತ್ತೊಂಬತ್ತು, ನಲವತ್ತೊಂಬತ್ತು ಮೂರು ಐವತ್ತ ಎರಡು ದಶಕ ಐದು ಕರೆಕ್ಟಾ, ಏಳೊಂದಲೆ ಏಳು ಏಳು ಐದು ಹನ್ನೆರಡು, ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಸರಿ ಇದೆ ನೋಡಿ. ಈಗೇನು ಮಾಡ್ತೀರಿ, ಹದಿನೇಳು ವೈನ ಎಡಭಾಗದಲ್ಲಿ ಹಾಗೆ ಇಟ್ಕೊಳ್ಳಿ, ಹನ್ನೊಂದು ಸಾವಿರದ ನಾನ್ನೂರನ್ನು ಆ ಕಡೆ ಕಳಿಸ್ಬಿಡಿ. ಹದಿನೇಳು ವೈ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಮೈನಸ್ ಹನ್ನೊಂದು ಸಾವಿರದ ನಾನ್ನೂರು ಕರೆಕ್ಟಾ, ಎಸ್ ಹದಿನೇಳು ವೈ ಇಸ್ ಈಕ್ವಲ್ ಟು ಹನ್ನೆರಡು ಸಾವಿರದ ಇನ್ನೂರ ಐವತ್ತರಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರು ಹೋಗಬೇಕು, ಸೊನ್ನೆಲಿ ಸೊನ್ನೆ ಹೋಯ್ತು ಅಂದರೆ ಸೊನ್ನೆ, ಐದರಲ್ಲ ಸೊನ್ನೆ ಹೋಯ್ತು ಅಂದರೆ ಐದು, ಎರಡರಲ್ಲಿ ಎಂಟು ನಾಲ್ಕು ಹೋಗಲ್ಲ, ಎರಡರಲ್ಲಿ ನಾಲ್ಕು ಹೋಗಲ್ಲ, ಪಕ್ಕದಿಂದ ದಶಕ ತಗೊಳ್ರಿ ಹನ್ನೆರಡು ಆಯಿತು, ಹನ್ನೆರಡರಲ್ಲಿ ನಾಲ್ಕು ಹೋಯ್ತು ಅಂದರೆ ಎಂಟು, ಇಲ್ಲಿ ಒಂದು ಉಳಿತು, ಒಂದರಲ್ಲಿ ಒಂದು ಹೋಯ್ತು ಅಂದರೆ ಸೊನ್ನೆ, ಒಂದರಲ್ಲಿ ಒಂದು ಹೋಯ್ತು ಅಂದರೆ ಸೊನ್ನೆ ಕರೆಕ್ಟಾ. ಕರೆಕ್ಟಾ, ಹಾಂ, ಆದ್ದರಿಂದ ವೈ ಇಸ್ ಈಕ್ವಲ್ ಟು ಎಂಟುನೂರ ಐವತ್ತು ಡಿವೈಡೆಡ್ ಬೈ ಹದಿನೇಳು, ಹದಿನೇಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ನನಗೆ ವೈ ಎಷ್ಟೇ ಬೇಕು, ಹದಿನೇಳು ಒಂದಲೆ ಹದಿನೇಳು ಐದಲೆ ಹದಿನೇಳು ಐದಲೆ ಹದಿನೇಳು ಸೊನ್ನೆಲೆ ವೈ ಇಸ್ ಈಕ್ವಲ್ ಟು ಐವತ್ತು. ವೈ ಅಂದರೆ ನೀವು ಚೆಂಡಿನ ಬೆಲೆ ಐವತ್ತು ರೂಪಾಯಿ ಬಂದಿದೆ. ಈಗೇನು ಮಾಡ್ತೀರಿ, ಈಗೇನು ಮಾಡ್ತೀರಿ, ವೈ ಇಸ್ ಈಕ್ವಲ್ ಟು ಐವತ್ತನ್ನು ಸಮೀಕರಣ ಒಂದು ಕದ್ರು ಹಾಕ್ರಿ ಎರಡು ಕದ್ರು ಹಾಕ್ರಿ ಒಂದಕ್ಕೆ ಆದೇಶಿಸಿದಾಗ, ಹಾಂ ಏಳು ಎಕ್ಸ್ ಪ್ಲಸ್ ಆರು ವೈ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು, ಏಳು ಎಕ್ಸ್ ಎಕ್ಸ್ ಕಂಡುಹಿಡಿಬೇಕು ಪ್ಲಸ್ ಆರು ಇಂಟು ಐವತ್ತು ಮೂರು ಸಾವಿರದ ಎಂಟುನೂರು, ಏಳು ಎಕ್ಸ್ ಅರೆಯಲ್ಲ ಮೂವತ್ತು, ಮೂವತ್ತು ಅಂತಂದರೆ ಮುನ್ನೂರು, ಆರು ಸೊನ್ನೆ ಸೊನ್ನೆ ಅರೆಯಲ್ಲ ಮೂವತ್ತು ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು, ಏಳು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಮುನ್ನೂರು. ಕಾಣಿಸ್ತಾ ಇದೆಯಾ, ಕಾಣಿಸ್ತಿದೆಯಾ ಆ ಕಡೆ ಬರ್ದಿರೋದು, ಏಳು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರು ಮೈನಸ್ ಮುನ್ನೂರು, ಏಳು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಎಂಟುನೂರಲ್ಲಿ ಮುನ್ನೂರು ಹೋಯ್ತಂದರೆ ಮೂರುವರೆ ಸಾವಿರ, ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸಾವಿರದ ಐನೂರು ಡಿವೈಡೆಡ್ ಬೈ ಏಳು, ಏಳು ಒಂದಲೆ ಏಳು ಐದಲೆ ಏಳು ಸೊನ್ನೆಲೆ ಏಳು ಸೊನ್ನೆಲೆ ಎಕ್ಸ್ ಇಸ್ ಈಕ್ವಲ್ ಟು ಐನೂರು, ಎಕ್ಸ್ ಇಸ್ ಈಕ್ವಲ್ ಟು ಐನೂರು. ಎಕ್ಸ್ ಅಂದರೆ ಏನಿಲ್ಲಿ ಬ್ಯಾಟ್, ಬ್ಯಾಟ್ನ ಬೆಲೆ. ಹಾಗಾದರೆ ಮಕ್ಕಳೇ ಬ್ಯಾಟ್ನ ಬೆಲೆ ಎಷ್ಟು, ಐನೂರು ರೂಪಾಯಿ, ಮತ್ತು ಚೆಂಡಿನ ಬೆಲೆ ಎಷ್ಟು, ಐವತ್ತು ರೂಪಾಯಿ. ಕೊನೆಗೆ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಬರೀಬೇಕು, ಜಾಗ ಇಲ್ಲ ಇಲ್ಲೇ ಬರಿತಾ ಇದ್ದೀನಿ. ಆದ್ದರಿಂದ ಬ್ಯಾಟ್ನ ಬೆಲೆಯು ರೂಪಾಯಿ
500 ಮತ್ತು ಚೆಂಡಿನ ಬೆಲೆಯು ರೂಪಾಯಿ 50 ಆಗಿದೆ. ಕೊನೆಗೆ ಸೆಂಟೆನ್ಸ್ ಬರ್ಕೋಬೇಕು ಮಕ್ಕಳ. ಸರಿನಾ ನೋಡಿ, ಎಲ್ಲಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಗಮನಿಸಿ. ಓಕೆ ಸರಿ ಮಕ್ಕಳೇ, ಇವತ್ತಿನ ದಿನ ನಾವು ಅಭ್ಯಾಸ 3.3 ಏನು ಎರಡನೇ ಮೇನು ಮತ್ತು ಮೂರನೇ ಮೇನಲ್ಲಿ 3 ಲೆಕ್ಕಗಳನ್ನು ಮಾಡಿದ್ದೀವಿ. ಯಾರಿಗಾದರೂ ಏನಾದರೂ ಡೌಟ್ ಇತ್ತು ಅಂದರೆ ಒನ್ಸ್ ಅಗೇನ್ ರಿಪೀಟ್ ಮಾಡಿ ನೋಡ್ಕೊಳ್ರಿ. ನೀವು ಸ್ವತಃ ಬರ್ಕೊಳ್ಬೇಕು ನೋಟ್ಸಲ್ಲಿ, ಈ ಲೆಕ್ಕಗಳನ್ನು ಬರ್ಕೊಳ್ಬೇಕು. ನಾವು ಯಾವ ಒಂದು ಲೆಕ್ಕನೂ ಕೂಡ ಬಿಡಲಾರ್ದಂಗೆ ಎಲ್ಲ ಲೆಕ್ಕಗಳನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಈಸಿಯಾಗಿರ್ತಕ್ಕಂಥ ಸ್ಟೆಪ್ಸ್ಗಳಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ನೀವು ಕೂಡ ಇದನ್ನು ಬರೆದು ಕಲಿತ್ರೆ ಭಾಳ ಒಳ್ಳೆಯದು. ಈ ಥರದ ಲೆಕ್ಕಗಳು ನಮಗೆ ಬಂದೇ ಬರ್ತವೆ, ಎಕ್ಸಾಮಿನೇಷನಲ್ಲಾದರೂ ಆಗಿರ್ಬೋದು, ಟೆಸ್ಟ್ಗಳಲ್ಲಾದರೂ ಆಗಿರ್ಬೋದು, ನಿಮ್ಮ ನೈಜ ಜೀವನಕ್ಕೆ ಸಂಬಂಧಪಟ್ಟಂಗಾದರೂ ಆಗಿರ್ಬೋದು. ಹಾಗಾಗಿ ಈ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಹೇಗೆ ಬಿಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಧಾನ, ಆದೇಶ ವಿಧಾನದ ಮೂಲಕ ನಾವು ಬಿಡಿಸ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ಲೆಕ್ಕಗಳು ಅರ್ಥ ಆಗ್ತಿದ್ದಾವೆ ಅಂತ ಭಾವಿಸ್ತಾ, ಓಕೆ ಮುಂದಿನ ಇನ್ನು ಉಳಿದಿರ್ತಕ್ಕಂಥ 3 ಲೆಕ್ಕಗಳನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಎಲ್ರಿಗೂ ಕೂಡ ಈ ಒಂದು ಪಾಠಗಳನ್ನು, ಈ ಒಂದು ಏನು ಲೆಕ್ಕಗಳನ್ನು ಕಲ್ತಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೂ ಎಲ್ಲರೂ ಪಾಠ ಕೇಳಿದ್ದಕ್ಕೆ, ಲೆಕ್ಕಗಳನ್ನು ತಿಳ್ಕೊಂಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.